ನಾ ಹದಿನೈದು ನಿಮಿಷ ಹದಿನೈದು ನಿಮಿಷ ಮಾತಾಡ್ತೇನೆ ಅಷ್ಟೇ, ಹದಿನೈದು ನಿಮಿಷ ಎತ್ತಲಾಗಿ ಮುಗಿಸ್ಲಿ ಒಂದು ಅಧ್ಯಕ್ಷರೇ, ಎತ್ತಲಾಗಿ ಮಾತಾಡಿ ಮಾತಾಡಿ ಅಧ್ಯಕ್ಷರೇ, 8:40 ಮಾತಾಡಿ ಮಾತಾಡಿ, ನಮ್ಮ ಉಪನಾಯಕರು ಮಾತಾಡ್ಲಿ ಸನ್ಮಾನ್ಯ. ಆಯ್ತಮ್ಮ ಕೊಡ್ತೇಮ್ಮ, ನೆಕ್ಸ್ಟ್ ಕೊಡ್ತೇನೆ ಮಾತಾಡಿ. ಆಯ್ತಮ್ಮ ಕೊಡ್ತೇನೆ. ಇವತ್ತೇನು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದಿಂದ ಸುಮಾರು 187,33,00,000 ಏನು ದೊಡ್ಡ ಹಗರಣ ಈ ರಾಜ್ಯದಲ್ಲಿ ಆಗಿದೆ, ಇದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈಗಾಗಲೇ ನರೇಂದ್ರ ಸ್ವಾಮಿಯವರು ಹೇಳದಂತೆ ನಾವು ಯಾರೂ ಇದರಲ್ಲಿ ಪಕ್ಷ, ನಮ್ಮ ಪಕ್ಷದ ನಾಯಕರು ಅವರ ಪಕ್ಷದ ನಾಯಕರು ಅನ್ನೋಂಥದ್ದನ್ನು ತರೋದು ಬೇಡ. ನಾವು ಎಲ್ಲರೂ ಒಪ್ಪಿಕೊಂಡು ಇವತ್ತು ನಾನು ಎಮ್ ಎಲ್ ಎ ಆಗಬೇಕಾದ್ರೆ ಎಲ್ಲ ಜನಾಂಗದವರು ಓಟ್ ಹಾಕಿದಾಗಲೇ ಒಬ್ಬ ಎಮ್ ಎಲ್ ಎ ಆಗ್ತಾನೆ. ಹಾಂ, ಅದೊಂದ್ರ ಬಿಟ್ಟಂತ ಹೇಳ್ತೀನಿ, ನಾನೇ ಹೇಳ್ತೀನಿ, ನೀವೇ ಹೇಳ್ಕೊಬೇಕು. ಅದಕ್ಕೆ ಅಧ್ಯಕ್ಷರೇ ಇವತ್ತು ಡಿಸ್ಟರ್ಬ್ ಮಾಡಬೇಡಿ, ಅವ್ರು ಮಾತಾಡ್ಲಿಕ್ಕೆ ಮುಗಿಸ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಬೇಗ ಮುಗಿಸಿ, ಸಂವಿಧಾನದ ಬಗ್ಗೆ ಬೇಗ ಅಂದ್ರೆ ನಾ ಸುಮ್ ಕೂತ್ ಬಿಡ್ತೇನೆ. ಆಯ್ತು, ನನಗೆ ಹಿಂಗೆ ಮಾಡುವ ನೀವು, ನಾನು ಬಂದ ಕೂಡಲೇ ಯಾಕೆ ಹಿಂಗೆ ಮಾಡಲ್ಲ, ಮುಂದುವರಿಸ್ಕೊಡ್ಬೇಕು ಹೋಗಿ ಹೋಗಿ ಅಂತ. ಬಹುಶಃ ನಾ ಕಟ್ಟ ಹಿಂದೂ ಅದನ್ನ ತಳಿ ಹಿಂಗೆ ಮಾಡ್ತೇನೆ ಕಾಣಿಸ್ ಆಗಲ್ಲ. ಈಗ ಬೆಲ್ಲದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಗ್ಗೆ ಬಹಳಷ್ಟು ಚರ್ಚೆ ಆಗಿದೆ. ಹಿಂದೆ ವಿಧಾನಸಭಾ ಅಧ್ಯಕ್ಷರು ನಮ್ಮ ವಿಶ್ವೇಶ್ವರ ಹೆಗಡೆ ಅವರಿಂದ ಬಹಳ ಒಳ್ಳೆ, ನೀವು ಇನ್ನೊಮ್ಮೆ ಅವಕಾಶ ಕೊಡಿ, ಸಂವಿಧಾನ ಬಗ್ಗೆನೂ ಚರ್ಚೆ ಮಾಡೋಣ. ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸ್ಥಿತಿ ಏನಿದೆ ಅನ್ನೋದು, ಹಿಂದುಳಿದ ವರ್ಗದ ಸ್ಥಿತಿ ಏನು, ಎಲ್ಲ ಚರ್ಚೆ ಮಾಡಬೇಕು ನಾವು ಅದನ್ನು. ಅಷ್ಟೋ ನೋಡಿ, ಇವತ್ತು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನವನ್ನು ಓದಿರಲಿಲ್ಲ. ಅಂಬೇಡ್ಕರ್ ಬಗ್ಗೆ ಒಂದೇನೋ ಈ ಮೇಲ್ಜಾತಿಯಲ್ಲಿ ಒಂದು ರೀತಿ ಒಂದು ದ್ವೇಷ ತುಂಬುವಂಥ ವಾತಾವರಣ ಈ ದೇಶದಲ್ಲಿತ್ತು ಎಂದು ವಿಶ್ವೇಶ್ವರ ಹೆಗಡೆ ಅವರು ವಿಧಾನಸಭಾ ಅಧ್ಯಕ್ಷರಿದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬಗ್ಗೆ ಮಾತಾಡುವಂಥ ಅವಕಾಶ ಕೊಟ್ಟಿದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಥ ದೊಡ್ಡ ವ್ಯಕ್ತಿತ್ವ ಇತ್ತು, ಎಷ್ಟಾರಗಳನ್ನು ಅವರು ವ್ಯಕ್ತಪಡಿಸಿದ್ರು ನೋಡಿದ್ಮೇಲೆ ಇವತ್ತು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ಯಾಯ ಆಗಿದ್ದೇನೆ. ಇದನ್ನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ. ಅಲ್ಲಿ ತೊಗೊಂಡ್ರು ನಾನು ಬಾಬಾ ಸಾಹೇಬ್ರನ್ನ ಅವರ ವಿಚಾರಗಳನ್ನು ಹೇಳುವಂಥ ಒಂದು ಶಕ್ತಿ ಸಿಕ್ಕಿದೆ. ಒಂದು ಸಂದರ್ಭದಲ್ಲಿ ಬಾಬಾ ಸಾಹೇಬ್ರು ಹೇಳಿದಂಥದ್ದನ್ನೇ ಅವರ ಆತ್ಮಕಥೆಯಲ್ಲಿ ಹೇಳ್ತಾರೆ, ನಾನೊಬ್ಬ ಸಾಮಾನ್ಯ ಮಾನವನೇ, ತಪ್ಪುಗಳು ನನ್ನಿಂದಲೂ ಆಗಬಲ್ಲವು, ಪಕ್ಷಪಾತವೂ ಆಗಿರಬಹುದು, ಅದಕ್ಕಾಗಿ ಕ್ಷಮೆ ಬಿಡುವೆ. ಕಾಂಗ್ರೆಸ್ಸಿಗರು ನನ್ನನ್ನು ದೇಶದ್ರೋಹಿ ಎಂದಿದ್ದಾರೆ, ಆ ಬಗ್ಗೆ ನಾನು ಸ್ವಲ್ಪವೂ ಚಿಂತಿಸುವುದಿಲ್ಲ. ನನ್ನ ಬಂಧುಗಳನ್ನು ಅವರ ಗುಲಾಮತನದಿಂದ ಬಿಡುಗಡೆಗೊಳಿಸುವ ಉಚ್ಚ ದೇಹವನ್ನು ಮಹಾತ್ಮ ಎನಿಸಿಕೊಳ್ಳುವ ವ್ಯಕ್ತಿ ಪ್ರಾಣ ಪಣವಾಗಿರಿಸಿ ವಿರೋಧಿಸುವುದು ಜಗತ್ತಿನ ದೃಷ್ಟಿಯಲ್ಲಿ ಒಂದು ಚಮತ್ಕಾರವೇ ಸರಿ. ನಾನು ರಾಷ್ಟ್ರದ ಸೇವೆಯನ್ನು ಹೊಣೆಗಾರಿಕೆಯಿಂದ ನಡೆಸಿದ್ದೇನೆ ಎಂಬುದನ್ನು ಹಿಂದೂಗಳು, ಇವತ್ತು ನಾವೇನು ಹಿಂದೂಗಳಿದೀವಲ್ರಿ, ಇವತ್ತು ನಾ ಬಾವಿ ಹಿಂದೂಗಳು, ಅಂಬೇಡ್ಕರ್ ಅವರು ಅವಾಗ ಹೇಳ್ಯಾರ, ಒಂದಿಲ್ಲ ಒಂದು ದಿವಸ ನಾನು ರಾಷ್ಟ್ರ ಸೇವೆಯನ್ನು ಹೊಣೆಗಾರಿಕೆಯಿಂದ ನಡೆಸಿದ್ದೇನೆ ಎಂಬುದನ್ನು ಹಿಂದೂಗಳು ಬಾವಿ ಪೀಳಿಗೆಯೇ ನಿರ್ಣಯಿಸಲಿದೆ ಅನ್ನುವಂಥ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಒಂದು ಕಾಲ ಹಿಂಗೆ ಬರ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಲುವಾಗಿ ಎಲ್ಲ ಸಮುದಾಯದ ವರ್ಗದ ಸಲುವಾಗಿ ಹೋರಾಟ ಮಾಡಿದ್ರು ಅನ್ನೋಂಥದ್ದು ಇವತ್ತು ನಾವೆಲ್ಲ ನಾವೊಬ್ಬ ಹಿಂದೂ ಆಗಿನೇ ಒಪ್ಪುವ ರೀತಿಯಲ್ಲಿ ಇವತ್ತು ಒಂದು ಒಳ್ಳೆಯ ಸಂವಿಧಾನ ಕೊಟ್ಟಿದ್ದಾರೆ. ನಾವು ಸಂವಿಧಾನ ಬದಲಾವಣೆ ಮಾಡ್ತಾರೆ, ಸಂವಿಧಾನ ಬಂದ ಕೆಲವೊಂದು ಅಯೋಗ್ಯರು ಸತ್ಯ ನೋಡಿರುವುದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನವನ್ನು ನೋಡಿಲ್ಲ, ಸತ್ಯ ನೋಡಿಲ್ಲ. ಆದರೆ ಇವತ್ತು ಏನೋ ಇದು ಹಗರಣ ಆಗಿದೆ. ಇವತ್ತು ಹೇಳಿದ್ರೆ ನಮ್ಮ ನರೇಂದ್ರ ಸ್ವಾಮಿಯವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಅಂಗ ನಮ್ದೇನು ತಕರಲಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದರು
ಮಹಾತ್ಮ ಗಾಂಧಿಯವರು ಹರಿಜನ ಅಂದಾಗ ತೀವ್ರ ವಿರೋಧ ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂದು ಮಹಾತ್ಮ ಸಹತನ ಬರೋಣಂಥದ್ದು ಶಬ್ದವನ್ನು ಅವತ್ತು ಉಪಯೋಗ ಮಾಡಿದ್ರು. ಅಧ್ಯಕ್ಷರೇ, ಇವತ್ತು ಒಂದು ನಿಗಮದ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ. ಇವತ್ತು 187 ಕೋಟಿ, ಅದು ಸಿದ್ದರಾಮಯ್ಯನ ಅಂಥವ್ರು ಇದೇ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಹಿಂದುಳಿದ ದಲಿತರ ಒಂದು ಧ್ವನಿಯಾಗಿ ಕೆಲಸ ಮಾಡ್ತೀನಿ ಅನ್ನೋವಂಥದ್ದೊಂದು ಭರವಸೆ ಇತ್ತು. ಆದರೆ ಹೋದ 5 ವರ್ಷ, ಬಹುಶಃ 5 ವರ್ಷ ನಮ್ಮ SM ಕೃಷ್ಣ ಅವರ ನಂತರ ಪೂರ್ಣ ಪ್ರಮಾಣದ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂಥ ಕಾಲದಲ್ಲಿ ಇಂಥ ಯಾವ ಆರೋಪಗಳು ಬಂದಿರಲಿಲ್ಲ. ಯಾವುದೇ ವ್ಯಕ್ತಿ ಯಾವನೇ ಮುಖ್ಯಮಂತ್ರಿ ಆದರೂ ಸ್ವಲ್ಪ ಸ್ವಜಾತಿ ಪ್ರೀತಿ ಇದ್ದೇ ಇರ್ತದೆ. ಒಮ್ಮೆ ಹೇಳಿದರು ಜಯಸ್ ಪಟೇಲ್ರು, ಜಯಸ್ ಪಟೇಲ್ರಿದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಟೀಕೆ ಮಾಡೋದು ಇದೇ ಸದನದಲ್ಲಿ ಇದೆ. ನಾನು 94-99 ಇಲ್ಲೇ ಖರ್ಗೆ ಅವರು ಜಯಸ್ ಪಟೇಲ್ರು ಹೇಳಿದ್ರು, ನಿಮ್ಮ ಮುಖ್ಯಮಂತ್ರಿ ಸಚಿವಾಲಯದಲ್ಲಿ ಎಲ್ಲರೂ ಲಿಂಗಾಯತರಿದ್ದಾರೆ, ನಿಮ್ಮ ಸಚಿವ ಸಂಪುಟದಲ್ಲಿ ಹೆಚ್ಚು ಲಿಂಗಾಯತರಿದ್ದಾರೆ ಅಂದಾಗ ಜಯಸ್ ಪಟೇಲ್ ಒಂದು ಮಾತು ಹೇಳ್ತಾರೆ, ಲಿಸ್ಟ್ ಕೊಡ್ತಾರೆ, ಅದರಲ್ಲಿ ದಲಿತರು, ಹಿಂದುಳಿದವರು, ಬಂಜಾರ ಸಮಾಜದವರು, ಮುಸ್ಲಿಮು ಪಟ್ಟಿ ಕೊಟ್ಟಮೇಲೆ ಒಂದು ಮಾತು ಹೇಳ್ತಾರೆ, ಇನ್ನೊಂದು ಹೌದಪ್ಪ ಲಿಂಗಾಯತನ ಹೆಚ್ಚು ಮಂತ್ರಿ ಮಾಡಿ ಅಂತ ಹೇಳ್ತಾರಲ್ಲ, ಲಿಂಗಾಯತನ ಕರ್ನಾಟಕದಾಗ ಮಾಡಲಾರ್ದೇನು, ಉತ್ತರ ಪ್ರದೇಶ ಕಾಶ್ಮೀರನಾಗ ಮಾಡಬೇಕು ಬರ್ತದ ಆ ಮಾತು. ಇವತ್ತು ಯಾವುದೇ ಆಗಲಿ ಸಿದ್ದರಾಮಯ್ಯನವರು 5 ವರ್ಷದ ಬಗ್ಗೆ ಯಾರ್ದು ತಕರಲ್ಲ, ಅವರು ಹೋರಾಟ ಮಾಡ್ಯಾರ, ಸಂಘರ್ಷ ಮಾಡ್ಯಾರ, ಮೊನ್ನೆ 136 ಸೀಟ್ ಬರಬೇಕಾದ್ರೆ ಅವರು ದೊಡ್ಡ ಕೊಡುಗೆ ಇದೆ. ಇದರಲ್ಲಿ ನಾವು 2 ಮಾತು ಹೇಳೋದಿಲ್ಲ, ನಾವು ತಪ್ಪು ಮಾಡಿದ್ದೀವಿ, ನಾವು ಏನೇನು ಅನ್ಯಾಯ ಮಾಡಿದ್ವಿ, ನಾವೇನು ತಪ್ಪು ಮಾಡಿದ್ವಿ, ನಮ್ದು ಪಕ್ಷ ಎಲ್ಲಿ ಇದಾಯಿತು, ನಮಗೆ ಜನ ಶಿಕ್ಷೆ ಕೊಟ್ಟಾರೆ, ನಿಮ್ಗೆ 136 ಸೀಟ್ ಕೊಟ್ಟಾರಲ್ಲ, ಇನ್ನೋರಿಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ,